ಬಿಟ್ಕಾಯಿನ್ಗೆ ಸಂಬಂಧಪಟ್ಟ ಹಾಗೆ ನನ್ನೂ ಸಹ ನಾನು ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಪ್ರಮುಖವಾಗಿ ಇವತ್ತಿನ ಪತ್ರಿಕೆಗಳಲ್ಲಿ ನಾನು ಗಮನಿಸಿದ್ದು, ಯಾರು ಈ ಬಿಟ್ಕಾಯಿನ ಮೂಲ ವ್ಯಕ್ತಿ ಇದ್ದಾನೆ ಅವನಿಗೆ ಜಾಮೀನು ಕೊಟ್ಟಂತ ಒಂದು ಹಿನ್ನೆಲೆಯಲ್ಲಿ ಕೆಲವು ಮಾಧ್ಯಮದ ಸ್ನೇಹಿತರು ಅವನಿಗೆ ಜೈಲಿನಿಂದ ಹೊರಗೆ ಬರಬೇಕಾದರೆ ಭೇಟಿ ಮಾಡಲಿಕ್ಕೆ ಹೋಗಿದ್ದೀರಿ. ಮಾಧ್ಯಮಗಳಲ್ಲಿ ಬಂದಂಥ ವರದಿ ನೋಡಿದಾಗ ಅವರಿಗೆ ಜಾಮೀನು ಕೊಡ್ತಕ್ಕಂಥದ್ದಕ್ಕೆ ಯಾರು ಗ್ಯಾರಂಟಿ ಕೊಟ್ಟಿದ್ದಾರೆ? ಈಗ ಜಾಮೀನು ಕೊಡ್ತಕ್ಕಂಥದ್ದಕ್ಕೆ ಯಾರು ಅವನ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡಿದ್ರು? ಇದು ಯಾವುದೂ ಮಾಹಿತಿಗಳು ಹೊರಗೆ ಬಂದಿಲ್ಲ, ಪ್ರಕಟ ಆಗಿಲ್ಲ. ಇದು ಆ ವ್ಯಕ್ತಿ ನನ್ನಿಂದ ಯಾರು ಬರಬೇಡಿ ಅಂತ ಬೇರೆ ನಿಮಗೆ ಬೇರೆ ಹೇಳಿದ್ದರೆ ನನಗೇನೂ ಸಂಬಂಧ ಇಲ್ಲ ಅಂತೇಳಿ. ಆದರೆ ಪತ್ರಿಕೆಗಳಲ್ಲಿ ಈಗಾಗಲೇ ತನಿಖಾ ಹಂತದಲ್ಲಿ ಕೆಲವು ಹೆಸರುಗಳನ್ನು ಹೇಳಿದ್ದಾರೆ, ಅದರ ಮೇಲೆ ಚಾರ್ಜ್ ಶೀಟು ಆಗ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ತೀರ್ಮಾನಗಳಾಗಿದೆ ಅಂತಕ್ಕಂಥ ವರದಿ ನೋಡಿದೆ ನಾನು ಬೆಳಗ್ಗೆ ಪತ್ರಿಕೆಗಳಲ್ಲಿ. ಇಲ್ಲಿ ಆ ವ್ಯಕ್ತಿಗೆ ಜಾಮೀನು ಕೊಟ್ಟವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಅಂದರೆ ಅಲ್ಲಿ ಎಷ್ಟು ಅತ್ಯಂತ ಇದನ್ನು ಮರೆಮಾಚ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣಗಳು ನಡೆದಿದೆ ಅಂತಕ್ಕಂಥದ್ದು. ಅದು ಇಂಥ ಒಂದು ದೊಡ್ಡ ಮಟ್ಟದ ಈ ಒಂದು ವಿಷಯ ಏನಿದೆ, ಆ ವ್ಯಕ್ತಿಯನ್ನು ಈಗ ಅರೆಸ್ಟ್ ಮಾಡಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲರಲ್ಲೂ ಆ ವ್ಯಕ್ತಿ ಬಗ್ಗೆ ಕೇಂದ್ರೀಕೃತವಾಗಿದೆ. ಇದು ಅಂಥ ವ್ಯಕ್ತಿಗೆ ಈಗ ಜಾಮೀನು ಕೊಡಿಸ್ತಕ್ಕಂಥದ್ದಕ್ಕೆ ಯಾರು ಹಿನ್ನೆಲೆ ಇದೆ? ಸರ್ಕಾರದಿಂದ ಜಾಮೀನು ಸುಲಭವಾಗಿ ಸಿಗ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರದ ವಕೀಲರುಗಳು ಎಷ್ಟು ಮಟ್ಟಿಗೆ ವಾದ ಮಾಡಿದ್ದಾರೆ ಇದೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಯಾರನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಕಾಣ್ತಾ ಇರತಕ್ಕಂಥ ಯಾರು ಬೇಕಾದರೂ ಹೇಳ್ಬೋದು. ನಾನು ನೆನ್ನೆಯೂ ಸಹ ಹೇಳಿದೆ, ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂಥ ಒಂದು ಪ್ರಕರಣವನ್ನು ಆಗಲೇ ಆ ಸರ್ಕಾರದಲ್ಲಿ ಸ್ವಲ್ಪ ಸೀರಿಯಸ್ಸಾಗಿ ತೆಗೆದುಕೊಂಡಿದ್ದರೆ ಇಷ್ಟು ದೊಡ್ಡ ಮಟ್ಟದ ಅನಾಹುತಗಳಾಗ್ತಿರಲಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ಯಾವ ಜನಧನ್ ಅಕೌಂಟಿಂದ ಹಣ ಇವತ್ತು ವರ್ಗಾವಣೆ ಆಗಿದೆ, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನಧನ್ ಖಾತೆಗಳ ಮುಖಾಂತರ ಒಂದೊಂದು ಖಾತೆಯಲ್ಲಿ 2-2 ರೂಪಾಯಿನಾಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಹೇಳ್ತಾರೆ. ಸತ್ಯಾಸತ್ಯ ನನಗೆ ಗೊತ್ತಿಲ್ಲ, ನನಗೆ ಬಂದಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆ ರೀತಿ ಆ ಜನಧನ್ ಖಾತೆಯಲ್ಲಿ 2-2 ರೂಪಾಯಿನ ಏನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಹ್ಯಾಕ್ ಮಾಡಿದ್ದಾರೆ, ಸುಮಾರು 6,000 ಕೋಟಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹ್ಯಾಕ್ ಆಗಿರ್ತಕ್ಕಂಥ ಜನಧನ್ ಖಾತೆ ಒಂದರಲ್ಲಿ. ಇನ್ನು ಉಳಿದಲ್ಲಿ ಇನ್ನೇನಾಗಿದೆ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಇವತ್ತು ಅವರೊಂದು ಕಡೆ ಈಗಿನ ಸರ್ಕಾರದ ಬಗ್ಗೆ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲೇ ಇವರ ಅಧಿಕಾರಿಗಳ ಇದೊಂದು ಪ್ರಕರಣ ಇರಲಿ, ಬಿಟ್ಕಾಯಿಂದು ಒಬ್ಬ IAS ಅಧಿಕಾರಿಯ ಫ್ಲ್ಯಾಟ್ನ ರೈಡ್ ಮಾಡಿ 5 ಕೋಟಿ ಕ್ಯಾಶನ್ನು ಸೀಸ್ ಮಾಡಿದ್ರು ಅಂದರು. ಹಲವಾರು ಅವೆಂಥವೋ ಕ್ಯಾಸೆಟ್ಗಳು, CD ಕ್ಯಾಸೆಟ್ಗಳು ಇವೆಲ್ಲ ಸೀಸ್ ಆಯಿತು ಅಂದರು. ಏನಾದರೂ ಒಂದು ಅದು ತನಿಖೆ ಮುಂದುವರೆದು ಯಾರಿಗಾದರೂ ಶಿಕ್ಷೆ ಆಯಿತಾ? ಇದು ಈಗಿನ ಒಂದು ವ್ಯವಸ್ಥೆಗಳಲ್ಲಿ ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.